ಡಿಕೆಶಿ ವಿರುದ್ಧ ಹೇಳಿಕೆ ಜಮೀರ್ ಅಹಮದ್ಗೆ ಎಚ್ಚರಿಕೆ ಲಕ್ಷ್ಮಣ ರೇಖೆ ದಾಟದಂತೆ ಹೈಕಮಾಂಡ್ ನೋಟಿಸ್ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾರಿಂದ ಪತ್ರವನ್ನು ರವಾನಿಸಲಾಗಿದೆ ಜಾತಿಯ ವಿಚಾರದಲ್ಲಿ ಮತ್ತೆ ಹೇಳಿಕೆಯನ್ನ ಕೊಡಬಾರದು ಪಕ್ಷದ ಶಿಸ್ತು ಸಿದ್ಧಾಂತವನ್ನ ಪಾಲಿಸಿ ಬಹಿರಂಗ ಹೇಳಿಕೆಯನ್ನ ನಿಲ್ಲಿಸಬೇಕು ಎಐಸಿಸಿ ಲಕ್ಷ್ಮಣ ರೇಖೆ ದಾಟದಂತೆ ಜಮೀರ್ಗೆ ಎಐಸಿಸಿ ಸೂಚನೆಯನ್ನ ಕೊಟ್ಟಿರುವಂತದ್ದು ಡಿಕೆಶಿ ವಿರುದ್ಧ ಹೇಳಿಕೆಯನ್ನ ಕೊಡ್ತಿದ್ದಾರೆ ಜಮೀರ್ ಅಹಮದ್ ಖಾನ್ ಈಗ ಅವರಿಗೆ ಎಚ್ಚರಿಕೆಯ ಪತ್ರ ರವಾನಿಸಲಾಗಿದೆ ಲಕ್ಷ್ಮಣ ರೇಖೆ ದಾಟದಂತೆ ಹೈಕಮಾಂಡ್ ನೋಟಿಸ್ ಅನ್ನು ರವಾನಿಸಿದೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾರಿಂದ ಪತ್ರವನ್ನ ರವಾನೆ ಮಾಡಲಾಗಿದೆ ಧರ್ಮ ಜಾತಿಯ ವಿಚಾರದಲ್ಲಿ ಮತ್ತೆ ಹೇಳಿಕೆಯನ್ನ ನೀವು ಕೊಡಬಾರದು ಪಕ್ಷದ ಶಿಸ್ತು ಸಿದ್ಧಾಂತವನ್ನ ಪಾಲಿಸಿ ಬಹಿರಂಗ ಹೇಳಿಕೆಯನ್ನ ನಿಲ್ಲಿಸಬೇಕು ಅಂತ ಎಚ್ಚರಿಕೆಯ ಪತ್ರವನ್ನ ರವಾನಿಸಿದ್ದಾರೆ ನನಗೆ ನೋಟಿಸ್ ಕೊಡುವಂತ ತಪ್ಪು ನಾನೇನು ಮಾಡಿಲ್ಲ ನನಗೆ ನೋಟಿಸ್ ಬಂದಿಲ್ಲ ನಾನು ಆದಿ ಚುಂಚನಗಿರಿ ಹುಡುಗ ಎಐಸಿಸಿ ಎಚ್ಚರಿಕೆ ಬಗ್ಗೆ ಜಮೀರ್ ಅಹಮದ್ ಖಾನ್ ರಿಯಾಕ್ಟ್ ಮಾಡಿದ್ದಾರೆ ನನಗೆ ನೋಟಿಸ್ ಕೊಡುವಂತಹ ತಪ್ಪನ್ನ ನಾನೇನು ಮಾಡಿಲ್ಲ ನನಗೆ ಯಾವುದೇ ನೋಟಿಸ್ ಬಂದಿಲ್ಲ ನಾನು ಆದಿ ಚುಂಚನಗಿರಿ ಹುಡುಗ ಅಂತ ಈಗ ಎಐಸಿಸಿ ಎಚ್ಚರಿಕೆ ಬಗ್ಗೆ ಜಮೀರ್ ಅಹಮದ್ ಖಾನ್ ರಿಯಾಕ್ಟ್ ಮಾಡಿದ್ದಾರೆ ಏನಿಗೆ ನೋಟಿಸ್ ಬರ್ತದ ಅಂತ ಏನು ಮಾಡಿದಿನಿ ನಾನು ಯಾವುದೇ ಜಾತಿ ಬಗ್ಗೆ ಮಾತಾಡಂಗಿಲ್ಲ ನಾನು ಯಾವ ಜಾತಿ ಬಗ್ಗೆನೂ ಮಾತಾಡಿಲ್ಲ ಅಲ್ಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ತಾ ಇರೋದು ದೊಡ್ಡ ವಿವಾದ ಸೃಷ್ಟಿ ಮಾಡಿದೆ ಆ ಕಾರಣಕ್ಕೋಸ್ಕರ ನಿಮಗೆ ಎಐಸಿಸಿ ನೋಟಿಸ್ ಕೊಟ್ಟಿದೆ ಇಲ್ಲ ನನಗೆ ಯಾವ ನೋಟಿಸ್ ಬಂದಿಲ್ಲ ಯಾವ ನೋಟಿಸ್ ಬಂದಿಲ್ಲ ಇದುವರೆಗೂ ಯಾವ ನೋಟಿಸ್ ಬಂದಿಲ್ಲ ನನಗೆ ಈಗ ಮುಂದಿನ ರೂಪರೇಖೆಗಳು ಯಾವುವು ಕೆಪಿಸಿಸಿ ಕಚೇರಿಗೂ ಬಂದಿಲ್ಲ ಸರ್ ನೋಟಿಸ್ ಯಾವುದು ಬಂದಿಲ್ಲ ಅಂದ್ರೆ ಎಲ್ಲಿ ಕೆಪಿಸಿಸಿ ಕಚೇರಿಯನ್ನು ಈಗ ಬರಬೇಕಾದ್ರೆ ನನಗೆ ಬರಬೇಕು ಆ ತರ ಯಾವ ನೋಟಿಸ್ ಬಂದಿಲ್ಲ ಬಂದಿಲ್ಲ ನೋಟಿಸ್ ಸುಗ್ರೀವಾಲ್ ಅವರು ಗಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಯಾರು ಕೂಡ ಪಕ್ಷದ ನಾನು ಯಾವ ಜಾತಿ ಬಗ್ಗೆ ಮಾತಾಡಿದ್ದೀನಿ ನಾನು ಬೆಳಗ್ಗೆ ಮಾಧ್ಯಮದಲ್ಲಿ ಹೇಳಿದ್ದೀನಿ ನಾನು ಹಾವೇರಿಯಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ ನಾನು ತಿರ್ಗಾ ರಿಪೀಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ನಾನು ನಾನು ಆ ಥರ ಯಾವ ಜಾತಿಗೆ ವಿರೋಧ ಮಾಡಿದ್ದೀನಿ ನಾನು ಯಾವ ಜಾತಿ ವಿರೋಧ ಮಾತಾಡಿದ್ದೀನಿ ನಾನು ನಾನೇನಂದೆ ಒಂದು ಜಾತಿ ಓಟ್ ತಗೊಂಡು ಮುಖ್ಯಮಂತ್ರಿ ಆಗೋಕ್ಕೆ ಸಾಧ್ಯ ಆಗಲ್ಲ ಎಲ್ಲ ಸಮಾಜದ ವರ್ಗವ್ರನ್ನ ತಗೊಂಡು ಹೋದರೆ ಮಾತ್ರ ಸರ್ಕಾರ ಬರೋಕ್ಕೆ ಸಾಧ್ಯ ಮುಖ್ಯಮಂತ್ರಿ ಆಗೋಕ್ಕೆ ಸಾಧ್ಯ ಅಂತ ಹೇಳೋದು ಅದ್ರಲ್ಲಿ ತಪ್ಪೇನಿದೆ ಅದ್ರಲ್ಲಿ ತಪ್ಪೇನಿದೆ ಹೇಗೆ ಯಾವುದು ಬಂದಿಲ್ಲ ಯಾವುದು ಏನಕ್ಕೆ ನೋಟಿಸ್ ಬರ್ತದೆ ಅಂತ ಏನು ಮಾಡಿದ್ದೀನಿ ನಾನು ಯಾವುದೇ ಜಾತಿ ಬಗ್ಗೆ ಮಾತಾಡಂಗಿಲ್ಲ ನಾನು ಯಾವ ಜಾತಿ ಬಗ್ಗೆನೂ ಮಾತಾಡಿಲ್ಲ ಅಲ್ಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ತಾ ಇರೋದು ದೊಡ್ಡ ವಿವಾದ ಸೃಷ್ಟಿ ಮಾಡಿದೆ ಆ ಕಾರಣಕ್ಕೋಸ್ಕರ ನಿಮಗೆ ಎಐಸಿಸಿ ನೋಟಿಸ್ ಕೊಟ್ಟಿದೆ ಇಲ್ಲ ನನಗೆ ಯಾವ ನೋಟಿಸ್ ಬಂದಿಲ್ಲ ಯಾವ ನೋಟಿಸ್ ಬಂದಿಲ್ಲ ಇದುವರೆಗೂ ಯಾವ ನೋಟಿಸ್ ಬಂದಿಲ್ಲ ನನಗೆ ಈಗ ಮುಂದಿನ ರೂಪರೇಖೆಗಳು ಕೆಪಿಸಿಸಿ ಕಚೇರಿಗೂ ಬಂದಿಲ್ಲ ಸರ್ ನೋಟಿಸ್ ಯಾವುದು ಬಂದಿಲ್ಲ ಅಂದ್ರೆ ಎಲ್ಲಿ ಕೆಪಿಸಿಸಿ ಕಚೇರಿಯನ್ನು ಈಗ ಬರಬೇಕಾದ್ರೆ ನನಗೆ ಬರಬೇಕು ಆ ತರ ಯಾವ ನೋಟಿಸು ಬಂದಿಲ್ಲ ಬಂದಿಲ್ಲ ನೋಟಿಸ್ ಸುಗ್ರೀವಾಲ್ ಅವರು ಗಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಯಾರು ಕೂಡ ಪಕ್ಷದ ನಾನು ಯಾವ ಜಾತಿ ಬಗ್ಗೆ ಮಾತಾಡಿದ್ದೀನಿ ನಾನು ಬೆಳಗ್ಗೆ ಮಾಧ್ಯಮದಲ್ಲಿ ಹೇಳಿದ್ದೀನಿ ನಾನು ಹಾವೇರಿಯಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ ನಾನು ತಿರ್ಗಾ ರಿಪೀಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ನಾನು